ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಂಬಂಧ ನಗರದಲ್ಲಿ ಇಬ್ಬರು ಆರೋಪಿಗಳನ್ನು ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ವಿಚಾರಣೆಗೆ ಗುರಿಪಡಿಸಿದ ನಂತರ ಇಬ್ಬರು ಸಹೋದರರನ್ನ ವಶಕ್ಕೆ ಪಡೆಯಲಾಗಿತ್ತು. ಕಸಬಾಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಶೋಯಬ್ ಮಿರ್ಜಾ ಮತ್ತು ಈತನ ಸಹೋದರ ಅಜೀಜ್ ಅಹಮದ್ ಮಿರ್ಜಾ ಎಂಬುವರನ್ನ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಂಬಂಧಪಟ್ಟಂತೆ ನಿನ್ನೆ ಬೆಂಗಳೂರಿಗೆ ಕರೆತಂದ ಅಧಿಕಾರಿಗಳು ಇಂದಿರಾನಗರದ ಎನ್ಐಎ ಕಚೇರಿಯಲ್ಲಿ ವಿಚಾರಣೆ ನಡೆಸಿದ್ರು. ಇಬ್ಬರು ವಿದೇಶಿ ಹ್ಯಾಂಡ್ಲರ್ಗಳ ಸೂಚನೆಯಂತೆ ಅಬ್ದುಲ್ ಮತೀನ್ ತಾಹಾ ಹಾಗೂ ಮುಸಾವಿರ ಹುಸೇನ್ಗೆ ಹಣ ಸಹಾಯ ಮಾಡಿದ್ರಂತೆ. ಹಣ ಸಹಾಯ ಮಾಡಿದ್ರ ಬಗ್ಗೆ ಎನ್ಐಎ ಅಧಿಕಾರಿಗಳು ಡಿಜಿಟಲ್ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಬಳಿಕ ಮುಸಾವಿರ ಹುಬ್ಬಳ್ಳಿಗೆ ಹೋಗಿರೋ ಅನುಮಾನ ವ್ಯಕ್ತವಾಗಿತ್ತು. ಹುಬ್ಬಳ್ಳಿಯಿಂದ ಹಣ ಪಡೆದು ಬಾಂಬರ್ ಮುಸಾವಿರ್ ಪಶ್ಚಿಮ ಬಂಗಾಳಕ್ಕೆ ತೆರಳಿರೋ ಅನುಮಾನ ವ್ಯಕ್ತಪಡಿಸಲಾಗಿದೆ. ಇದೇ ಆಯಾಮದಲ್ಲಿ ತನಿಖೆ ಚುರುಕುಗೊಂಡಿದೆ. ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ದ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪೆನ್ಡ್ರೈವ್ ಹಿಂದಿರೋರನ್ನ ಈವರೆಗೂ ಎಸ್ಐಟಿ ವಿಚಾರಣೆಗೆ ಕರೆದಿಲ್ಲ. ಯಾರಿಗೆ ಏನ್ ಮಾಡಬೇಕು ಅನ್ನೋದನ್ನ ಎಸ್ಐಟಿಗೆ ಹೇಳಿ ಮಾಡಿಸ್ತಿದ್ದಾರೆ. ಎಲ್ಲವೂ ಕಣ್ಮುಂದೆ ಇದ್ರೂ ಇನ್ನೂ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಸರ್ಕಾರದ ವಿರುದ್ದ ಕಿಡಿಕಾರಿದ್ದಾರೆ. ಇದೇ ವೇಳೆ ಪ್ರಜ್ವಲ್ಗೆ ಮತ್ತೆ ಮನವಿ ಮಾಡಿರೋ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ ಮೇಲೆ ನಾನು ನಿರೀಕ್ಷೆ ಇಟ್ಟುಕೊಂಡಿದ್ದೇನೆ. ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಗೌರವ ಉಳಿಸೋದು, ದೇವೇಗೌಡರ ಮನಸ್ಸಿನ ನೋವು ಸರಿಪಡಿಸುವ ವಿಶ್ವಾಸವಿದೆ. ಪ್ರಜ್ವಲ್ ಎಲ್ಲೇ ಇದ್ರೂ ಭಾರತಕ್ಕೆ ಬಂದು ಎಸ್ಐಟಿ ತನಿಖೆ ಎದುರಿಸು ಅಂತ ಮನವಿ ಮಾಡಿದ್ದಾರೆ. ಯಾರು ಈ ಒಂದು ಪೆನ್ ಡ್ರೈವ್ನ ಸೃಷ್ಟಿ ಮಾಡಿ ತಗೊಂಡೋಗಿ ಹಂಚ್ಕೊಂಡಿದ್ದಾನೆ, ಇವ್ರ ಕೈಲಿ ತಗೊಂಡೋಗಿ ಕೊಟ್ಟಿದ್ದಾನೆ, ಇವತ್ತಿನವರೆಗೆ ಆ ವ್ಯಕ್ತಿಯನ್ನು ಬಂಧಿಸಿದ್ದೀರಾ, ಇವತ್ತಿನವರೆಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರ ಅವನ್ನ, ಇದೆಲ್ಲ ಏನು ಹುನ್ನಾರ ಇದೆ ಇದರಲ್ಲಿ? ನಾನು ಮಾಡಿದ್ದೆ ನೆನ್ನೆ ದಿನ ಕ್ಲಿಯರಾಗಿ ಹೇಳಿದ್ದೇನೆ, ಎಲ್ಲಿದ್ದರೂ ಬಂದು ಇವತ್ತು ಎಸ್ ಐ ಟಿನಲ್ಲಿ ಅದು ಯಾವ ರೀತಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ಗೊತ್ತು, ನನಗೆ ಇನ್ನೂ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ. ನಾನು ಅದಕ್ಕೆ ಸಾರ್ವಜನಿಕವಾಗಿ ನೆನ್ನೆ ಮಾಧ್ಯಮದ ಮುಖಾಂತರ ಮನವಿ ಮಾಡಿದ್ದೇನೆ. ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ, ಯಾಕೆಂದರೆ ನಮ್ಮ ಕಾರ್ಯಕರ್ತರಿಗೆ ಗೌರವ ತರತಕ್ಕಂಥದಕ್ಕೆ ದೇವೇಗೌಡರ ಬಗ್ಗೆ ಒಂದು ಅವ್ರ ಮನಸ್ಸಿನ ನೋವೇನಿದೆ ಅದನ್ನು ಸರಿಪಡಿಸ್ತಕ್ಕಂಥದಕ್ಕೆ ಗೌರವಯುತವಾಗಿ ತೀರ್ಮಾನ ತೆಗೆದುಕೊತೇನೆ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ನನ್ನ ಕರೆ ಕೊಟ್ಟಿದ್ದೇನೆ. ನೋಡೋಣ ಇವತ್ತು ನೋಡಿ, ಇವರಲ್ಲಿ ಆತಂಕಕ್ಕೊಳಗಾಗಿ ಈ ರೀತಿಯ ಒಂದು ಪ್ರಕರಣವನ್ನು ಇಡೀ ರಾಜ್ಯದ ತಲೆ ತಗ್ಗಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೇ ಡಿ ಕೆ ಶಿವಕುಮಾರ್ ಅವರು, ಇವರು ಪಟಾಲಮ್ಗಳು. ಅವ್ರು ಯಾರ ಮೇಲೂ ಆ್ಯಕ್ಷನ್ ಇಲ್ಲ. ನಿಮ್ಮ ಸರ್ಕಾರದ ತನಿಖೆ ನಡೀತಾ ಇಲ್ಲ. ಇದು ಎಸ್ ಐ ಟಿ ತಂಡ ಅಲ್ಲ, ಇದು ಎಸ್ ಐ ಟಿಯ ದಂಡ. ಇದು ಎಸ್ ಐ ಟಿಯ ದಂಡವನ್ನು ಯಾರ ಮೇಲೆ ಪ್ರಯೋಗ ಮಾಡಬೇಕು ಅಂತಕ್ಕಂಥದ್ದಕ್ಕೋಸ್ಕರ ಇಟ್ಕೊಂಡಿದ್ದೀರಾ. ಪ್ರಜ್ವಲ್ ವಿರುದ್ಧದ ಪೆನ್ಡ್ರೈವ್ ಕೇಸ್ನಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಟಾಕ್ ವಾರ್ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ಪೆನ್ಡ್ರೈವ್ ಕೇಸ್ನಲ್ಲಿ ತಲೆ ತಗ್ಗಿಸುವ ಕೆಲಸ ಮಾಡಿದ್ದು ಡಿಕೆಶಿ. ಈಗಾಗಲೇ ಆಡಿಯೋದಲ್ಲಿ ಡಿಕೆಶಿ ಮಾತನಾಡಿರೋದು ಕ್ಲಿಯರ್ ಆಗಿದೆ. ಇದಕ್ಕಿಂತ ಬೇರೆ ಸಾಕ್ಷ್ಯ ಬೇಕಾ? ಡಿಸಿಎಂ ಡಿಕೆಶಿ ಪೆನ್ಡ್ರೈವ್ನ ನೇರ ಫಲಾನುಭವಿ ಅಂತ ಆರೋಪಿಸಿದ್ದಾರೆ. ಕುಮಾರಸ್ವಾಮಿ ಹೇಳಿಕೆಗೆ ಏಕವಚನದಲ್ಲೇ ತಿರುಗೇಟು ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಪಾಪ ಎಚ್ ಡಿ ಕುಮಾರಸ್ವಾಮಿ ಕಿಂಗ್ ಮೇಕರ್ ಆಗ್ತೀನಿ ಅಂದ್ಕೊಂಡಿದ್ರು, ಆದರೆ ನನ್ನ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 136 ಸ್ಥಾನ ಬಂದಿದ್ದಕ್ಕೆ ಅವನಿಗೆ ಅಸೂಯೆ, ಹೊಟ್ಟೆ ಕಿಚ್ಚು, ಅಸೂಯೆಗೆ ಮದ್ದು ಇದೆಯಾ ಅಂತ ಕಿಡಿಕಾರಿದ್ದಾರೆ. ಇವರಲ್ಲಿ ಆತಂಕಕ್ಕೊಳಗಾಗಿ ಈ ರೀತಿಯ ಒಂದು ಪ್ರಕರಣವನ್ನು ಇಡೀ ರಾಜ್ಯದ ತಲೆ ತಗ್ಗಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೇ ಡಿ ಕೆ ಶಿವಕುಮಾರ್ ಅವರು, ಇವರು ಪಟಾಲಮ್ಗಳು. ಅವ್ರು ಯಾರ ಮೇಲೂ ಆಕ್ಷನ್ ಇಲ್ಲ. ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದರೆ, ಪಾಪ ಅವ್ರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ದೆ. ಈಗ 136 ಸೀಟ್ ಕೊಟ್ಬಿಟ್ಟಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ. ಅವ್ರ ಅಧ್ಯಕ್ಷತೆಯಲ್ಲಿ 18 ಸೀಟ್ ಕೊಟ್ಟಿದ್ದಾರೆ. ಹಿಂಗೆ ವಸಿಕೊತಾ ಇದ್ದಾರೆ, ನಂಗೆ ಸಿಕ್ಕಿವಲ್ಲ, ನಂಗೆ ಸಿಕ್ಕಿವಲ್ಲ, ನಂಗೆ ಸಿಕ್ಕಿವಲ್ಲ ಅಂತ. ಈ ಅಸೂಯೆಗೆ ಎಲ್ಲರೂ ಮದ್ದಿದೆಯ? ಜಲಸಿಗೂ ಮದ್ದಿಲ್ಲ, ಎಲ್ಲೂ ಇಲ್ಲ. ಸೊ ನಾನೇನು ಮಾಡಲಿ? ಅವ್ರ ಮದ್ದು ಈಗ ಪಾಪ ಅವರು ಬಿ ಜೆ ಪಿ ಜೊತೆ ನಮ್ಮ ಕೆಲ ಶಕ್ತಿ ಕಳ್ಕೊಂಡಿದ್ದೀವಿ ಅಂತ ಹೋಗಿ ಬಿ ಜೆ ಪಿ ಜೊತೆ ಸೇರ್ಬೇಕು. ಸಂಸದ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಕೇಂದ್ರ ಸರ್ಕಾರ ಶೀಘ್ರವೇ ರದ್ದು ಮಾಡಬೇಕು ಅಂತ
ಕೇಂದ್ರ ಸರ್ಕಾರಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ ಮೇಲೆ ಕೋರ್ಟ್ ಅರೆಸ್ಟ್ ವಾರೆಂಟ್ ಇದೆ, ಹೀಗಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸಹಕಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಇದೇ ವೇಳೆ ಕುಮಾರಸ್ವಾಮಿ ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ತಿರುಗೇಟು ನೀಡಿದ ಪರಮೇಶ್ವರ್, ನಾವು ಯಾರ ಫೋನ್ ಅನ್ನು ಟ್ಯಾಪ್ ಮಾಡಿಲ್ಲ, ದಾಖಲೆ ನೀಡಿದ್ರೆ ನಾವು ತನಿಖೆಯನ್ನು ಮಾಡಿಸುತ್ತೇವೆ ಅಂತ ಸವಾಲು ಹಾಕಿದ್ದಾರೆ. ಈ ಮಧ್ಯೆ ಪರಮೇಶ್ವರ್ ಹೇಳಿಕೆಗೆ ಕಲಬುರಗಿಯಲ್ಲಿ ಪ್ರತಿಕ್ರಿಯಿಸಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಈ ಕೇಸ್ ಸಂಬಂಧ ರಾಜ್ಯ ಸರ್ಕಾರ ಈಗ ಪ್ರತಿಕ್ರಿಯೆ ಆರಂಭ ಮಾಡಿದೆ, ಕೋರ್ಟ್ ವಾರೆಂಟ್ ಹೊರಡಿಸೋಕೆ ಇಷ್ಟು ದಿನ ತೆಗೆದುಕೊಂಡಿದ್ದಾರೆ, ಕಾನೂನಿನಲ್ಲಿ ಎಲ್ಲದಕ್ಕೂ ಪ್ರಕ್ರಿಯೆ ಇದೆ, ಇವರು ಫಾಲೋ ಮಾಡಲ್ಲ, ರಾಜಕೀಯ ತೋರಿಕೆಗಾಗಿ ಪತ್ರ ಬರೆದಿದ್ದಾರಂತ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಕಾನೂನು ಪ್ರಕಾರ ಇಲಾಖೆ ಬರೆಯೋದೇ ಬೇರೆ, ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ, ವಾರಂಟಿನ ಆಧಾರದ ಮೇಲೆ ಅವರು ಪತ್ರ ಬರೆದಿದ್ದಾರೆ. ಈ ಥರ ವಾರಂಟ್ ಇಶ್ಯೂ ಆಗಿದೆ, ನೀವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂಥೇಳಿ ಬರೆದಿದ್ದಾರೆ. ಅವರು ಕ್ಯಾನ್ಸಲ್ ಮಾಡಿದರೆ ತಕ್ಷಣ ಆದೇಶದ ಪೇಪರ್ಸ್ ಇರೋದಿಲ್ಲ, ಅವ್ರಿಗೆ ಅಲ್ಲಿರೋದಕ್ಕೆ ಸಾಧ್ಯ ಆಗಲ್ಲ, ಆಗ ವಾಪಸ್ ಬರಲೇಬೇಕಾಗುತ್ತೆ. ಪತ್ರ ಬರೆದಲ್ರಿ, ಕೋರ್ಟ್ನಿಂದ ವಾರಂಟ್ ಇಶ್ಯೂ ಆದ್ರೆ ತಾನೇ ಆಗೋದು. ಪತ್ರ ಬರೆಯುವಂಥದ್ದು ರಾಜಕೀಯ ತೋರಿಕೆಗಾಗಿ ಪತ್ರ, ಈಗ ಕೋರ್ಟ್ ಮೊನ್ನೆ ಏನು ಕೋರ್ಟ್ ವಾರಂಟ್ ಇಶ್ಯೂ ಆಯಿತು, ಈಗ ಅಲ್ಲಿ ನಿಜವಾದಂಥ ಕಾನೂನು ಪ್ರಕ್ರಿಯೆ ಅಲ್ಲಿ ಪ್ರಾರಂಭ. ಪೊಲೀಸರನ್ನ ಇಟ್ಕೊಂಡು ನಮ್ಮನ್ನ ಮುಗಿಸುವ ಕೆಲಸ ಕಾಂಗ್ರೆಸ್ನವರು ಮಾಡ್ತಿದ್ದಾರೆ ಅಂತ ಕೈ ಪಕ್ಷದ ವಿರುದ್ಧ ಶಾಸಕ ಸಾರಾ ಮಹೇಶ್ ಆರೋಪ ಮಾಡಿದ್ದಾರೆ. ಮೈಸೂರಿನ ಎಂಎಲ್ಸಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಈ ಚುನಾವಣೆ ನಮಗೆ ಪ್ರತಿಷ್ಠೆಯಾಗಿದೆ, ಬಿಜೆಪಿ ಜೆಡಿಎಸ್ ನಾಯಕರು ಒಗ್ಗಟ್ಟಾಗಿ ಕೆಲಸ ಮಾಡೋಣ, ಮರಿತಿಬ್ಬೇಗೌಡರು ನಮ್ಮಲ್ಲೇ ಇದ್ದವರು, ಎಲ್ಲವನ್ನೂ ಅನುಭವಿಸಿ ಈಗ ನಮ್ಮ ಬಗ್ಗೆ ಮಾತನಾಡ್ತಾರೆ, ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ನಾವೆಲ್ಲರೂ ಶ್ರಮ ವಹಿಸೋಣ ಅಂತ ಸಭೆಯಲ್ಲಿ ಹೇಳಿದರು. ಕಾಂಗ್ರೆಸ್ ಪಕ್ಷ ಇವತ್ತು ಕೆಲವು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡು ನಮ್ಮ ಪಕ್ಷವನ್ನು ಮುಗಿಸುವಂತ ಸಂಚಲನ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ದಯವಿಟ್ಟು ಈ ಚುನಾವಣೆ ನಮ್ಮೆಲ್ಲರ ಪ್ರತಿಷ್ಠೆಯ ಪ್ರಶ್ನೆ. ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣು ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಮೇಲೆ ಬಿದ್ದಿದೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಗೆಲ್ತಿನೋ ಸೋಲ್ತಿನೋ ಅದು ಮುಖ್ಯವಲ್ಲ, ಬಿಬಿಎಂಪಿ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನೀವು ಸಿದ್ಧತೆ ಮಾಡಿಕೊಳ್ಳಿ ಅಂತ ಕಾಂಗ್ರೆಸ್ ನಾಯಕರಿಗೆ ಕರೆ ನೀಡಿದ್ದಾರೆ. ಎಲ್ಲ ವಿಭಾಗಗಳ ಲೀಡರ್ಗಳು ಫುಲ್ ಆಕ್ಟಿವ್ ಆಗಬೇಕು, ಇಲ್ಲಾಂದ್ರೆ ವಿಭಾಗಗಳನ್ನ ಡಿಸಾಲ್ಟ್ ಮಾಡ್ತೀವಿ, ಬೂತ್ ಮಟ್ಟದಲ್ಲಿ ಲೀಡ್ ಕೊಡಿ, ಇಲ್ಲದಿದ್ರೆ ಅಧಿಕಾರ ಕೇಳಬೇಡಿ, ಖಾದಿ ಬಟ್ಟೆ ಒಂದು ಕಾರ್ ಇಟ್ಕೊಂಡು ಎಂಎಲ್ಎ ಎಂಎಲ್ಸಿ ಮಾಡಿ ಅಂದ್ರೆ ಆಗಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಡದ ಬೂತ್ನಲ್ಲಿ ಹೊಸಬರನ್ನ ತಯಾರಿ ಮಾಡ್ತೀವಿ ಅಂತ ಕಾರ್ಯಕರ್ತರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಖಾದಿ ಬಟ್ಟೆ ಹಾಕೊಂಡು ಜೀವ ಬಟ್ಟೆ ಹಾಕೊಂಡು ಒಂದು ಕಾರ್ ಇಟ್ಕೊಂಡು ಎಂಎಲ್ಎ ಮಾಡಿ ಎಂಎಲ್ಸಿ ಮಾಡಿ ಚೇರ್ಮನ್ ಮಾಡಿ ಅಂತಂದ್ರೆ ಇದೆಲ್ಲ ಆಗದೆ ಒಂದು ಕೆಲಸ. ನೀವು ಬೂತ್ ಅಲ್ಲಿ ನಿಂತ್ಕೊಡಿ, ಓಟ್ ಕೇಳಿ, ನಾಲ್ಕು ಓಟ್ ಹಾಕ್ಸಿ, ಆ ಬೂತ್ ಅಲ್ಲಿ ಮೆಜಾರಿಟಿ ತಗೊಂಡು ಟೀಮ್ ಲೀಡರ್ಶಿಪ್ ಕೇಳಿ, ಇಲ್ಲ ಅಂದ್ರೆ ದಯವಿಟ್ಟು ಹೊಸಬ್ರನ್ನ ನಾವು ತಯಾರು ಮಾಡ್ತೇವೆ. ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇದೆ. ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನೋ ನಿಯಮದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಈ ವಿಷಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ರಾಜಿ ಆಗಿತ್ತು ಮತ್ತು ಲೋಕಸಭಾ ಚುನಾವಣೆವರೆಗೆ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನನ್ನನ್ನೇ ಮುಂದುವರಿಸಬೇಕು ಅಂತ ಡಿಕೆಶಿ ಸಿಎಂ ಸ್ಥಾನ ಬಿಟ್ಟುಕೊಡುವಾಗ ಷರತ್ತು ಹಾಕಿದ್ರು. ಅದರಂತೆ ಇದೀಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಗಾಳಿ ಬೀಸ್ತಾ ಇದ್ದು ಇದಕ್ಕೆ ಪೂರಕವಾಗಿ ಡಿಕೆಶಿ ಸಹ ಮಾತನಾಡಿದ್ದಾರೆ. ಇನ್ನೆಷ್ಟು ದಿನ ಕೆಪಿಸಿಸಿ ಅಧ್ಯಕ್ಷನಾಗಿ ಮುಂದುವರಿತೋನೋ ಗೊತ್ತಿಲ್ಲ ಅಂತ ಡಿಕೆಶಿ ಹೇಳಿರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈ ಮಧ್ಯೆ ಡಿಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡೋಕೆ ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ ಅಂತ ರಾಜ್ಯ ಕೈ ನಾಯಕರು ಮಾತನಾಡಿಕೊಳ್ತಿದ್ದಾರೆ. ನಾನು ಬೆಂಗಳೂರು ನಗರದ ಮಂತ್ರಿ ಆದ್ಮೇಲೆ ಡೆಪ್ಯೂಟಿ ಸಿಎಂ ಮಿನಿಸ್ಟರ್ ಆದ್ಮೇಲೆ ಫಸ್ಟ್ ಸಿಗ್ನೇಚರು ಫಸ್ಟ್ ನನ್ನ ಗ್ರ್ಯಾಂಟು ಡಿಕ್ಷನರಿ ಗ್ರ್ಯಾಂಟು ಯಾವುದಕ್ಕಾರ ಕೊಟ್ಟಿದ್ದೀನಿ ಅಂತಂದ್ರೆ ರಾಜೀವ್ ಗಾಂಧಿಯವರ ಸ್ಟ್ಯಾಚ್ಯೂನ ಹೊಸ ಸ್ಟ್ಯಾಚ್ಯೂನ ಮಾಡಲಿಕ್ಕೆ. ನಾನು ಇರ್ತೀನೋ ಇಲ್ಲೋ ನಾ ಗ್ಯಾರಂಟಿ ನಾವು ಯಾರು ನೀವು ಇಲ್ಲ ನಾನು ಇಲ್ಲ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಪೂರೈಸಿದ ಸಂಭ್ರಮಾಚರಣೆಯಲ್ಲಿರುವಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ವರ್ಗಾವಣೆ ದಂಧೆ ಬಗ್ಗೆ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿರುವ ಅವರು, ಅಧಿಕಾರಿಗಳೇ ಯಾವಾಗಲೂ ಪವರ್ಫುಲ್ ಆಗಿರ್ತಾರೆ, ನಾವು ಕೆಲ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ರು ಅವರು ಮತ್ತೆ ವಾಪಸ್ ಅದೇ ಜಾಗಕ್ಕೆ ಬರ್ತಾರೆ, ನಾವು ಬಸ್ನಲ್ಲಿ ಮುಂಬಾಗಿಲಿನಲ್ಲಿ ಇಳಿಸಿದ್ರೆ ಹಿಂದಿನ ಡೋರ್ ಮೂಲಕ ಹತ್ತುತ್ತಾರೆ, ಜನಪ್ರತಿನಿಧಿಗಳು ಯಾರೇ ಬರಲಿ ಅಧಿಕಾರಿಗಳು ಪವರ್ಫುಲ್, ಸರ್ಕಾರಕ್ಕಿಂತಲೂ ವರ್ಗಾವಣೆ ದಂಧೆ ಬಹಳ ಸ್ಟ್ರಾಂಗ್ ಆಗಿವೆ.
ನಾವು ಈ ಸಿಸ್ಟಮ್ ಅನ್ನ ಬದಲಿಸುವುದಕ್ಕೆ ಹೋದ್ರೆ ನಾವೇ ಬದಲಾವಣೆ ಆಗ್ತೇವೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಏನ್ ನಾವ್ ಮಾಡ್ಬೇಕಾದ್ರೆ ಮತ್ತೆ ಇಲ್ಲಿಂದ ಹಿಡ್ಕೊಂಡ್ ಬರ್ತಲ್ಲ ಮನೆ ಇಳಿದ್ಲಕ್ಕತಿ ಹಂಗ ಈ ಬಸ್ ನಾಗ ಇಳಿಸಿರ್ತೀವಿ, ಹಿಂದಿನ ಬಸ್ ನಾಗ ಹತ್ತು ಬರ್ತಾನ ಏನ್ ಮಾಡ್ತಾವ. ಯಾವ ಶಾಸಕರು ಇದ್ರು ಅವ್ರು ನಡ್ಸಂಗ್ ನಡ್ಸಾರ, ನಮ್ಕಿಂತ ಪವರ್ಫುಲ್ ಇರ್ತಾರ ಅವ್ರು. ಯಾವ ಸರ್ಕಾರ ಬಂದ್ರು ಹಂಗೆ ಇರ್ತಾರ, ಯಾವ ಮಂತ್ರಿ ಬಂದ್ರು ಹಂಗೆ ಇರ್ತಾರ. ಇಬ್ರು ಬೋರ್ಡ್ ಚೇಂಜ್ ಅಷ್ಟೇ, ಬಿ ಜೆ ಪಿ ಚೇಂಜ್ ಆಯ್ತು, ಕಾಂಗ್ರೆಸ್ ಚೇಂಜ್ ಆಯ್ತು, ಬೋರ್ಡ್ ಚೇಂಜ್ ಆಗಿದೆ ಅಷ್ಟೇ ಹೊರತಾಗಿ ಅವ್ರ ಮನಸ್ಥಿತಿ ಚೇಂಜ್ ಆಗೋಲ್ಲ. ಹಂಗೆ ಇರ್ತಾರ ಅವ್ರು, ಎಲ್ಲಾರು ವಸೂಲಿ ಹೆಚ್ಚಿರ್ತಾರ, ಅವ್ರ ಎತ್ತರ ಬಂದಿರ್ತಾರ, ಏನೇನಾರು ವಸೂಲಿ ತಂದಿರ್ತಾರ, ಮತ್ತು ಅಲ್ಲೇ ಉಳಿತಾರ. ಇದೊಂದು ಸಾರಿ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡೋಕೆ ಹೋದಾಗ ಭಾಳ ಸಮಸ್ಯೆ ಆಗ್ತೈತಿ. ಹಿಂಗಾಗಿ ನಾವು ಇಲ್ಲೇ ಇರ್ತೀವಿ ಅನ್ನೋ ಭಾವನೆ ಎಲ್ಲರಿಗೂ ಆಗ್ತೈತೆ. ಸಿಸ್ಟಮ್ ಚೇಂಜ್ ಮಾಡೋಕ್ಕೂ ನಮ್ಮನ್ನು ಚೇಂಜ್ ಮಾಡ್ತಾರ ಅವ್ರು. ಕರ್ನಾಟಕವನ್ನ ಕಾಂಗ್ರೆಸ್ ಸರ್ಕಾರ ಕ್ರೈಂ ರಾಜ್ಯವನ್ನಾಗಿ ಮಾಡ್ತಾ ಇದೆ ಅಂತ ವಿರೋಧ ಪಕ್ಷಗಳು ಒಂದ್ ಕಡೆ ಆರೋಪಿಸ್ತಾ ಇದ್ರೆ ಮತ್ತೊಂದ್ ಕಡೆ ರಾಜ್ಯ ಸರ್ಕಾರ ಮಾತ್ರ ಅಂಥದ್ದೇನೂ ಆಗೇ ಇಲ್ಲ ಅಂತ ಹೇಳ್ತಾ ಇದೆ. ಬೆಂಗಳೂರಿನ ರೇವ್ ಪಾರ್ಟಿ ಬೆಳಕಿಗೆ ಬಂದ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಡ್ರಗ್ಸ್ ಮುಕ್ತ ರಾಜ್ಯ ಮಾಡು ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಹೊರ ರಾಜ್ಯಗಳಿಂದ ಕರ್ನಾಟಕಕ್ಕೆ ಗಾಂಜಾ ಬರ್ತಾ ಇದೆ, ಇದನ್ನ ತಡೆಯೋಕೆ ಪ್ರತ್ಯೇಕ ತಂಡ ಇದೆ, ಕೆಲವರು ಮನೆಯ ಟೆರೇಸ್ಗಳ ಮೇಲೆ ಗಾಂಜಾ ಬೆಳೀತಿದ್ದಾರೆ ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ, ಇಂಥವರ ಮೇಲೆ ತೀವ್ರ ನಿಗಾ ಇಟ್ಟಿದ್ದೇವೆ ಅಂತ ಹೇಳಿದರು. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿರುವ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ, ಕ್ರಿಮಿನಲ್ಗಳಿಗೆ ರಾಜ್ಯದಲ್ಲಿ ಭಯ ಇಲ್ಲದಂತಾಗಿದೆ, ಗಾಂಜಾ ಮಾರಾಟ ಮಾಡುವವರಿಗೆ ರಾಜ್ಯ ಸರ್ಕಾರ ಸವಲತ್ತು ನೀಡ್ತಾ ಇದೆ, ಕಾಲೇಜ್ ಕ್ಯಾಂಪಸ್ನಲ್ಲೇ ಕೊಲೆಗಳು ನಡೀತಾ ಇದೆ, ಇಷ್ಟೆಲ್ಲ ನಡೀತಾ ಇದ್ರೂ ಸರ್ಕಾರ ಮಾತ್ರ ಕಣ್ಣು ಮುಚ್ಚಿಕೊಂಡು ಕೂತಿದೆ ಅಂತ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ರೈಡ್ ಮಾಡಿದ್ದಾರೆ ಮತ್ತು ಅಲ್ಲಿ ರೇವ್ ಪಾರ್ಟಿ ನಡೀತಾ ಇತ್ತು ಅಂತೇಳಿ ಯಾರೆಲ್ಲ ವ್ಯಕ್ತಿಗಳು ಬಂದಿದ್ರು ಅದೆಲ್ಲ ಅವರು ಮಾಹಿತಿ ತಗೊಂಡಿದ್ದಾರೆ. ಕೆಲವು ಡ್ರಗ್ಸ್ಗಳು, ಸಣ್ಣ ಪ್ರಮಾಣದಲ್ಲಿ ಡ್ರಗ್ಸ್ಗಳು, ಸಿಂಥೆಟಿಕ್ ಡ್ರಗ್ಸು ಮತ್ತು ಬೇರೆ ಗಾಂಜಾ ಆ ಥರದ್ದೆಲ್ಲ ಸಿಕ್ಕಿದೆ ಅಂತೇಳಿ ವರದಿ ಮಾಡಿದ್ದಾರೆ. ನೋಡಿ, ರಾಜ್ಯದಲ್ಲಿ ಭಾಳ ದುರ್ದೈವ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಅದಕ್ಕೆ ಕಾರಣ ಏನು, ಸಮಾಜಘಾತಕ ಶಕ್ತಿಗಳಿದ್ದಾವೆ, ಅದು ಗಾಂಜಾ ಮಾರಾಟಗಾರರಿರ್ಬೋದು, ಕ್ಲಬ್ ನಡೆಸೋರಿರ್ಬೋದು, ಎಲ್ಲ ಕಾನೂನು ಬಾಹಿರ ಚಟುವಟಿಕೆ ಮಾಡೋರಿಗೆ ಇವತ್ತು ಪೊಲೀಸ್ ಸ್ಟೇಷನಲ್ಲಿ ರಾಜಮರ್ಯಾದೆ ಸಿಗ್ತದೆ. ಅವರಿಗೆ ಕಾನೂನು ಭಯ ಇಲ್ಲ, ಪೊಲೀಸರ ಭಯನೂ ಕೂಡ ಇಲ್ಲ. ಏನಾದರೂ ಅಪರಾಧ ಆದರೆ ರಾಜಕೀಯವಾಗಿ ನಮಗೆ ಬೆಂಬಲ ಇದೆ ಅನ್ನುವಂಥ ಒಂದು ದೊಡ್ಡ ಧೈರ್ಯ ಇವತ್ತು ಸಮಾಜಘಾತ ಶಕ್ತಿಗಳಿಗೆ ಬಂದಿದೆ. ಹೀಗಾಗಿ ಇವತ್ತು ಕೊಲೆ, ಸುಲಿಗೆ, ಮಾಸ್ ಮರ್ಡರ್ಸು ಯಾವುದೇ ಭಯ ಇದ್ರೆ ಇವತ್ತು ನಡೀತಾ. ಐಪಿಎಲ್ 17ನೇ ಆವೃತ್ತಿಯ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಪ್ರಬಲ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗೆಲುವು ಸಾಧಿಸುವ ಮೂಲಕ ಫೈನಲ್ ಪ್ರವೇಶಿಸಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಸನ್ ರೈಸರ್ಸ್ ಹೈದರಾಬಾದ್ ತಂಡ 19.3 ಓವರ್ಗಳಲ್ಲಿ 10 ವಿಕೆಟ್ ಕಳೆದುಕೊಂಡು 159 ರನ್ ಪೇರಿಸಿತು. 160 ರನ್ಗಳ ಗುರಿ ಬೆನ್ನತ್ತಿದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಅದ್ಭುತ ಬ್ಯಾಟಿಂಗ್ ಮಾಡಿದ್ದು 13.4 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 164 ರನ್ ಬಾರಿಸಿ ಗೆಲುವಿನ ನಗೆ ಬೀರಿದೆ. ಈ ಮೂಲಕ ಐಪಿಎಲ್ 17ನೇ ಆವೃತ್ತಿಯಲ್ಲಿ ಫೈನಲ್ ಪ್ರವೇಶ ಮಾಡಿದ ಮೊದಲ ತಂಡ ಎಂಬ ಪ್ರಶಂಸೆಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಪಾತ್ರವಾಗಿದೆ. ಇಂದು ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳ ನಡುವೆ ಎಲಿಮಿನೇಟರ್ ಪಂದ್ಯ ನಡೆಯಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಪಂದ್ಯ ಎರಡೂ ತಂಡಗಳಿಗೆ ನಿರ್ಣಾಯಕ ಪಂದ್ಯವಾಗಿದೆ. ಇನ್ನು ಈ ಮ್ಯಾಚ್ನಲ್ಲಿ ಗೆದ್ದ ತಂಡವು ಎರಡನೇ ಕ್ವಾಲಿಫೈಯರ್ಗೆ ಪ್ರವೇಶ ಮಾಡಲಿದ್ದು ಸೋತ ತಂಡವು ಲೀಗ್ನಿಂದ ಹೊರಬೀಳಲಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜ್ಯದಲ್ಲಿ ಕಲುಷಿತ ನೀರು ಕುಡಿದು ಕೆಲವರು ಸಾವನ್ನಪ್ಪಿದ್ದರೂ ಸರ್ಕಾರ ಮತ್ತು ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಮೈಸೂರಿನ ಚಾಮುಂಡೇಶ್ವರಿ ವಿಧಾನಸಭಾ ವ್ಯಾಪ್ತಿಯ ಡಿ ಸಾಲುಂಡಿಯಲ್ಲಿ ಕಲುಷಿತ ನೀರು ಕುಡಿದು ಕನಕರಾಜ್ ಎಂಬ ಯುವಕ ಮೃತಪಟ್ಟಿದ್ದು 48 ಜನರಿಗೆ ವಾಂತಿ ಭೇದಿಯಾಗಿದ್ದು ಆಸ್ಪತ್ರೆ ಸೇರಿದ್ದಾರೆ. ಈ ಘಟನೆಯ ಬೆನ್ನಲ್ಲೇ ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪಗಳು ತಾರಕಕ್ಕೇರಿವೆ. ಈ ಘಟನೆಗೆ ಸರ್ಕಾರ ಮತ್ತು ಮೂಡಾದ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿರುವ ಶಾಸಕ ಜಿಟಿ ದೇವೇಗೌಡ, ಆಸ್ಪತ್ರೆಗೆ ಸೇರಿರುವ ಜನರ ಚಿಕಿತ್ಸಾ ವೆಚ್ಚವನ್ನು ನಾನು ಭರಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸರ್ಕಾರ ಕೂಡ ಸೂಕ್ತ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಆರೋಪಕ್ಕೆ ತಿರುಗೇಟು ನೀಡಿರೋ ಮೂಡಾ ಅಧ್ಯಕ್ಷ ಕೆ ಮರಿಗೌಡ, ಕಲುಷಿತ ನೀರು ಸರಬರಾಜು ಮತ್ತು ಯುವಕನ ಸಾವಿಗೆ ಮೂಡಾ ಒಂದೇ ಕಾರಣ ಅಲ್ಲ, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸಮಾನರು ಅಂತ ಜವಾಬ್ದಾರಿಯನ್ನ ಎತ್ತಿಹಾಕಿದ್ದಾರೆ. ಈ ಘಟನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಮಾಹಿತಿ ಪಡೆದುಕೊಂಡು ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಆದೇಶ ನೀಡಿದ್ದಾರೆ. ರಾಜ್ಯದಲ್ಲಿ ಬರದಿಂದ ಬೆಳೆ ನಾಶವಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರೆ ಸಾಲಗಾರರು ರೈತರ ಜೀವವನ್ನು ಹಿಂಡುತ್ತಿದ್ದಾರೆ.
ಕಳೆದ ಒಂದು ವರ್ಷದಲ್ಲಿ 800 ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು, ಸರ್ಕಾರ ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಕುಂದಾನಗರಿ ಬೆಳಗಾವಿಯಲ್ಲಿ ಮತ್ತೊಂದು ಇಂಥದ್ದೇ ಅಮಾನವೀಯ ಘಟನೆ ನಡೆದಿದೆ. ಸಾಲ ಮರುಪಾವತಿ ವಿಳಂಬ ಆಗಿದ್ದಕ್ಕೆ ಸಾಲಗಾರ ಪತ್ನಿ ಪುತ್ರನಿಗೆ ಗೃಹಬಂಧನ ವಿಧಿಸಿದ್ದಾರೆ. ಊರಲ್ಲಿ ಮರ್ಯಾದೆ ಹೋಯ್ತು ಅಂತ ಮನನೊಂದ ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಹುಕ್ಕೇರಿ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ರೈತ ರಾಜು ಖೋತಗಿ ತಮ್ಮ ಗ್ರಾಮದ ಸಿದ್ದವ್ವ ಬಯ್ಯನ್ನವರ ಎಂಬ ಮಹಿಳೆಯ ಬಳಿ 1.5 ಲಕ್ಷ ರೂಪಾಯಿ ಸಾಲ ಪಡೆದಿದ್ರು. ಆದರೆ 5 ತಿಂಗಳಿಗೆ ಪಡೆದ ಸಾಲದ ಹಣವನ್ನು 2 ತಿಂಗಳಿಗೆ ವಾಪಸ್ ಕೊಡುವಂತೆ ಸಿದ್ದವ್ವ ಒತ್ತಾಯಿಸಿದ್ದಾಳಂತೆ. ಹಣ ಕೊಡದಿದ್ದಕ್ಕೆ ರಾಜುವನ್ನೇ ಕೆಲ ದಿನಗಳ ಕಾಲ ತನ್ನ ಮನೆಯಲ್ಲೇ ಗೃಹಬಂಧನದಲ್ಲಿಟ್ಟುಕೊಂಡಿಲ್ಲಂತೆ. ನಂತರ ರಾಜುವನ್ನ ಬಿಟ್ಕಳಿಸಿ ಆತನ ಪತ್ನಿ ಮಗನನ್ನ ತನ್ನ ಮನೆಯಲ್ಲಿರಿಸಿಕೊಂಡು 2 ದಿನಗಳ ಕಾಲ ಅನ್ನ ನೀರು ಕೊಡದೆ ಹಿಂಸೆ ನೀಡಿದಳಂತೆ. ಇದರಿಂದ ಮನನೊಂದ ರಾಜು ಮನೆಗೆ ಬಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಸತೀಶ್ ಜಾರಕಿಹೊಳಿ, ಪೊಲೀಸರು ಬಡ್ಡಿ ದಂಧೆಗೆ ಕಡಿವಾಣ ಹಾಕಬೇಕು ಅಂತ ಆಗ್ರಹಿಸಿದ್ದಾರೆ. ಸಾಲ ತಗೊಂಡಿದ್ದೂರೆ ಸಿದ್ದವರ್ 1.5 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರೋ, ಎರಡು ದಿವಸ ನಂಗೆ ವಾದ್ಯ ಕೊಡುವ ಬಡ್ಡಿ ಕೊಡ್ತೇವೆ ಅಂದ್ರಿ. ಇಲ್ಲ, ನನ್ನ ಬಡ್ಡಿ ಗಂಟ ನನಗೆಲ್ಲ ಕೊಡ್ರಿ, ಇದಕ್ಕೆ ನೀವು ಬರುತ್ತೆ ನನ್ನ ಗಂಡನನ್ನು ಕರ್ಕೋದವ್ರೆ. ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರ ಜೋರಾಗಿದ್ದು, ಕಳೆದ ಒಂದು ವಾರದಿಂದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರುತ್ತದೆ. ಮಳೆಯಿಂದ ಹಳ್ಳ ಕೊಳ್ಳ ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇತ್ತು. ಹಲವೆಡೆ ನಾನಾ ಅವಾಂತರಗಳು ಸೃಷ್ಟಿಯಾಗಿವೆ. ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ತಡರಾತ್ರಿ ಸುರಿದ ಭಾರಿ ಮಳೆಗೆ ಎಲ್ಲೋಡ್ ಚೆಕ್ ಡ್ಯಾಂ ಮೈದುಂಬಿ ಹರಿತಿದೆ. ಹಿರಿಯೂರು ತಾಲೂಕಿನ ವಾಣಿ ವಿಲಾಸಪುರ ಬಳಿಯ ವಿವಿ ಸಾಗರ ಡ್ಯಾಂನಲ್ಲಿ ಒಳ ಹರಿವು ಹೆಚ್ಚಳವಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಇನ್ನು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಎಂಬ್ಲಿ ಆಲೂರು ಗ್ರಾಮಗಳ ಮಾರ್ಗದ ರಸ್ತೆ ಸಂಪರ್ಕ ಕಟ್ಟಾಗಿದೆ. ಇತ್ತ ಕೊಡಗು ಜಿಲ್ಲೆಯಲ್ಲೂ ವರುಣನ ರೌದ್ರ ನರ್ತನ ಮುಂದುವರೆದಿದ್ದು ಕುಶಾಲನಗರ ಗುಮ್ಮನಕೊಲ್ಲಿ ಚೌಡೇಶ್ವರಿ ಬಡಾವಣೆಗೆ ನೀರು ನುಗ್ಗಿದೆ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಗೆ ರೈತ ಪ್ರಕಾಶನವರಿಗೆ ಸೇರಿದ ಅಡಿಕೆ ಮರಗಳು ಧರಶಾಹಿಯಾಗಿವೆ. ಕಳೆದ ವರ್ಷ ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿ ಕೆರೆ ನದಿಗಳು ಬತ್ತಿದ್ದವು. ಮುಂಗಾರು ಪೂರ್ವ ಮಳೆ ರಾಜ್ಯದಲ್ಲಿ ಉತ್ತಮವಾಗಿ ಸುರಿತಾ ಇರುವುದರಿಂದ ಕೆರೆ ಕಟ್ಟೆಗಳಿಗೆ ನೀರು ಹರಿದು ಬರ್ತಾ ಇದೆ. ಆದರೆ ಈ ನೀರು ರಾಜ್ಯದಲ್ಲಿ ಸರಣಿ ಮಕ್ಕಳ ಸಾವಿಗೆ ಕಾರಣವಾಗಿದೆ. ಕೃಷಿ ಹೊಂಡ ಕೆರೆಗಳಲ್ಲಿ ಈಜಲು ಹೋಗಿ ಕಳೆದ ಕೆಲವು ದಿನಗಳಲ್ಲಿ 16 ಮಕ್ಕಳು ಬಲಿಯಾಗಿದ್ದಾರೆ. ಹೌದು, ಕಳೆದ ಒಂದು ವಾರದಲ್ಲಿ ಈಜಲು ಹೋಗಿ ಬರೋಬ್ಬರಿ 12 ಮಕ್ಕಳು ಬಲಿಯಾಗ್ತಾ ಇದ್ದು ಪೋಷಕರು ಕಂಗಾಲಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿಯಾ ದೇಶಪಾಂಡೆ ತಾಂಡದಲ್ಲಿ ಕೃಷಿ ಹೊಂಡದಲ್ಲಿ ಬಿದ್ದು ಅಮಿತಾ ರಾಠೋಡ, ಸುದೀಪ್ ಜಾಧವ್ ಎಂಬ ಇಬ್ಬರು ಬಾಲಕರು ಸಾವನ್ನಪ್ಪಿದ್ದಾರೆ. ನಿನ್ನೆ ಬಾಗಲಕೋಟೆ ಜಿಲ್ಲೆ ರಬಗವಿ ಬನಹಟ್ಟಿ ತಾಲೂಕಿನ ಕೆರೆಯಲ್ಲಿ ಈಜಕ್ಕೆ ಹೋಗಿ ಇಬ್ಬರು ಮಕ್ಕಳು ಮೃತಪಟ್ಟಿದ್ದರು. ಮೇ 17ರಂದು ರಾಮನಗರದ ಅಚ್ಚಲು ಗ್ರಾಮದಲ್ಲಿ ಹೊಂಡದಲ್ಲಿ ಈಜಕ್ಕೆ ಹೋಗಿದ್ದ ಮೂವರು ನೀರಲ್ಲಿ ಮುಳುಗಿದ್ರು. ಮೇ 16ರಂದು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ತಿಮ್ಮನಹಳ್ಳಿಯ ಕೆರೆಯಲ್ಲಿ ಈಜಕ್ಕೆ ಹೋಗಿದ್ದ 4 ಮಕ್ಕಳು ಮೃತ್ಯು ಪಾಶಕ್ಕೆ ಸಿಲುಕಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಇಂಡಿ ಮೈತ್ರಿಕೂಟ 300ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಏರುತ್ತೇವೆ ಅಂತ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಗೃಹಮಂತ್ರಿ ಅಮಿತ್ ಶಾ ಸಭೆಯಲ್ಲಿ 500 ಜನ ಭಾಗವಹಿಸ್ತಾ ಇಲ್ಲ, ಇದನ್ನ ನೋಡಿದರೆ ಗೊತ್ತಾಗುತ್ತೆ ಬಿಜೆಪಿಗೆ ಜನಬೆಂಬಲ ಇಲ್ಲ ಅಂತ. ಆದರೂ ಅಮಿತ್ ಶಾಗೆ ಪ್ರಧಾನಿಯಾಗುವ ಮೊದಲೇ ದುರಹಂಕಾರ ಬಂದಿದೆ. ಆಪ್ ಬೆಂಬಲಿಗರನ್ನ ಪಾಕಿಸ್ತಾನಿಗಳು ಅಂತ ಕರೆದಿದ್ದಾರೆ. ಹಲವು ರಾಜ್ಯಗಳಲ್ಲಿ ಜನ ನಮ್ಮನ್ನ ಬೆಂಬಲಿಸಿದ್ದಾರೆ, ಹಾಗಿದ್ದರೆ ಅವರೆಲ್ಲರೂ ಪಾಕಿಸ್ತಾನಿಗಳ ಅಂತ ಕೇಜ್ರಿವಾಲ್ ಪ್ರಶ್ನೆ ಮಾಡಿದ್ದಾರೆ. ಕೇಜ್ರಿವಾಲ್ ಹೇಳಿಕೆಗೆ ಪೂರ್ವ ಚಂಪಾರಣ್ನಲ್ಲಿ ಕೌಂಟರ್ ಕೊಟ್ಟಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ, 5 ಹಂತದ ಚುನಾವಣೆಯಲ್ಲೇ ಇಂಡಿ ಮೈತ್ರಿಕೂಟವನ್ನ ಸಂಪೂರ್ಣವಾಗಿ ಸೋಲಿಸಲಾಗಿದೆ. ಜೂನ್ 4ರಂದು ಫಲಿತಾಂಶ ಬಂದಾಗ ಭ್ರಷ್ಟಾಚಾರ ತುಷ್ಟೀಕರಣದ ರಾಜಕೀಯ ತುಕಡೆ ತುಕಡೆ ಗ್ಯಾಂಗ್ ಮೇಲೆ ದಾಳಿ ನಡೆಯಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ಮತ್ತು ಆಪ್ ಪಕ್ಷದ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಲಿವಾಲ್ ಮೇಲಿನ ಹಲ್ಲೆ ಕೇಸ್ನಲ್ಲಿ ದೆಹಲಿ ಪೊಲೀಸರು ಎಸ್ಐಟಿ ರಚನೆ ಮಾಡಿ ಕೇಸನ್ನು ವರ್ಗಾವಣೆ ಮಾಡಿದ್ದಾರೆ. ಉತ್ತರ ದೆಹಲಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ಅಂಜಿತಾ ಚೆಪಲ್ಯ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಗಿದೆ. ಇನ್ಸ್ಪೆಕ್ಟರ್ ಶ್ರೇಣಿಯ 3 ಅಧಿಕಾರಿಗಳು ಮತ್ತು ಕಾನ್ಸ್ಟೇಬಲ್ಗಳನ್ನು ಎಸ್ಐಟಿ ತಂಡಕ್ಕೆ ನಿಯೋಜನೆ ಮಾಡಲಾಗಿದೆ. ಈ ನಡುವೆ ಸ್ವಾತಿ ಮೇಲೆ ಹಲ್ಲೆ ಮಾಡಿದ್ದ ಆರೋಪಿ ಕೇಜ್ರಿವಾಲ್ ಆಪ್ತ ಸಹಾಯಕ ವಿಭವ್ ಕುಮಾರ್ನನ್ನ ಪೊಲೀಸರು ಅರವಿಂದ್ ಕೇಜ್ರಿವಾಲ್ ಮನೆಗೆ ಕರ್ಕೊಂಡು ಹೋಗಿ ಸ್ಥಳ ಮಹಚರು ಮಾಡಿದ್ದಾರೆ. ಇರಾನ್ ಮಾಜಿ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ದುರಂತ ಅಂತ್ಯ ಕಂಡಿದ್ದಕ್ಕೆ ಭಾರತ ಸೇರಿದಂತೆ ಹಲವು ದೇಶಗಳು ಆಘಾತ ವ್ಯಕ್ತಪಡಿಸಿದರೆ ಇರಾನ್ ಜನತೆ ಸಂಭ್ರಮಿಸುತ್ತಿದ್ದಾರೆ. ದೇಶದ ಹಲವೆಡೆ ಜನರು ಪಟಾಕಿ ಹೊಡೆದು ಕುಣಿದು ಕುಪ್ಪಳಿಸಿ ಖುಷಿಪಟ್ಟಿರುವ ಚಿತ್ರಗಳು, ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಮುಂದುವರೆದ ರಾಷ್ಟ್ರವಾಗಿದ್ದ ಇರಾನ್ ಮೇಲೆ ಮುಸ್ಲಿಂ ಸಂಪ್ರದಾಯಗಳನ್ನು ಕಡ್ಡಾಯವಾಗಿ ಹೇರಿ ಜನರ ಸ್ವಾತಂತ್ರ್ಯ ಕಿತ್ಕೊಳ್ಳುವಲ್ಲಿ ರೈಸಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಆದರೆ ರೈಸಿ ನಿರ್ಧಾರವನ್ನು ಬಹಿರಂಗವಾಗಿ ಖಂಡಿಸಿದರೆ ಮರಣದಂಡನೆ ಶಿಕ್ಷೆಯನ್ನು ನೀಡಲಾಗ್ತಾ ಇತ್ತು. ಇದರಿಂದ ಜನರು ತಮ್ಮ ಆಕ್ರೋಶವನ್ನು ಹಿಡಿದಿಟ್ಕೊಂಡಿದ್ರು. ರೈಸಿ ಸಾವಿನ ಸುದ್ದಿ ತಿಳಿದ ಜನ ಅಪಾರ ಖುಷಿ ಪಡುತ್ತಿದ್ದಾರೆ, ಅದರಲ್ಲೂ ಮಹಿಳೆಯರು ಹೆಚ್ಚಾಗಿ ಆನಂದಿಸುತ್ತಿದ್ದಾರೆ. ಜನರ ಸಂಭ್ರಮಾಚರಣೆಯಿಂದ ಮುಜುಗರಕ್ಕೆ ಒಳಗಾಗಿರೋ ಇರಾನ್ ಸರ್ಕಾರ ಜನರು ಯಾವುದೇ ಸಂಭ್ರಮಾಚರಣೆ ಮಾಡಬಾರದು ಅಂತ ಆದೇಶ ಹೊರಡಿಸಿ ಪೊಲೀಸ್ ಮತ್ತು ಅರೆಸೇನಾ ಪಡೆಯನ್ನು ನಿಯೋಜಿಸಿದೆ.
ಈಗ ಪ್ರಾಣಿ ಪಕ್ಷಿಗಳು ಮನುಷ್ಯರಿಗಿಂತ ಹೆಚ್ಚು ಟ್ಯಾಲೆಂಟೆಡ್ ಆಗಿರುತ್ತವೆ. ಸಾಮಾನ್ಯವಾಗಿ ನಾಯಿ, ಬೆಕ್ಕು, ಪಾಂಡ ಹೀಗೆ ಕೆಲವು ಪ್ರಾಣಿಗಳು ತಮ್ಮ ವಿಶೇಷ ಕಲೆ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿರುತ್ತೆ. ಇದೀಗ ಅಂಥದ್ದೇ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಗಿಳಿಯೊಂದು ಇಂಗ್ಲಿಷ್ನಲ್ಲಿ ಮಾತನಾಡೋದು ಮಾತ್ರ ಅಲ್ಲ, ಬೇರೆ ಬೇರೆ ಶಬ್ದಗಳನ್ನು ಮಿಮಿಕ್ರಿಯನ್ನು ಮಾಡಿ ಅಚ್ಚರಿ ಮೂಡಿಸಿದೆ. ಬೂದು ಬಣ್ಣದ ಗಿಳಿಯು ತನ್ನ ಜೊತೆಗಿದ್ದ ವ್ಯಕ್ತಿ ಕೇಳಿದ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರಿಸಿದ್ದು, ಸ್ವತಃ ತಾನೇ ಮೈಕನ್ನು ಎಳೆದು ಮಾತನಾಡುವುದು ವಿಶೇಷವಾಗಿ ಗಮನ ಸೆಳೆಯುತ್ತೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದ್ದು ನೆಟ್ಟಿಗರು ಫಿದಾ ಆಗಿದ್ದಾರೆ. Are you famous? All right. How about some animal sounds? Can you do a red wolf? How about an owl? The pretty songbirds? How about a rooster? Can you do a horse? Good. Can you fall down? Would you like to introduce yourself? Are you famous? All right. How about some animal sounds? Can you do a red wolf? How about an owl? The pretty songbirds? How about a rooster? Can you do a horse? Good. Can you fall down? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.